ಹೆಲ್ಲೋ ಇಂಜಿನಿಯರಿಂಗ್ ಆ್ಯಸ್ಪಿರೆಂಟ್ಸ್ ಎ ವೆರಿ ಗುಡ್ ನ್ಯೂಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಸ್ಪಿರೆಂಟ್ಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಈಗಿರೋ ಟ್ರೆಂಡಲ್ಲಿ ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸ್ ಬೇಕು ಇಲ್ಲಾಂದರೆ ಅಲೈಡ್ ಬ್ರ್ಯಾಂಚಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಬೇಕು ಸೊ ಕಟ್ ಆಫು ಡ್ರಾಪ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ ಅಂತ ತುಂಬ ಆರ್ಗ್ಯೂ ಇಲ್ಲ ಡಿಸ್ಕಷನ್ ನಡೀತಾನೆ ಇತ್ತು ಯಾಕೆಂದರೆ ಮೆಡಿಕಲ್ಲು ನೀಟ್ದು ಏನೇನು ಸ್ವಲ್ಪ ಗೊಂದಲ ಆಗಿತ್ತು ನಂಬರ್ ಆಫ್ ಆ್ಯಸ್ಪಿರೆಂಟ್ಸ್ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಕಟಾಫು ಇನ್ಕ್ರೀಸ್ ಆಗ್ಬೋದು ಅಂತಿತ್ತು ಬಟ್ ಈ ದಿನ ನ್ಯೂಸ್ ಪೇಪರಲ್ಲಿ ಕೊಟ್ಟಿರೋ ಒಂದು ನ್ಯೂಸ್ ಅಂದರೆ ಹಂಡ್ರೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಇಂಟ್ರೊಡ್ಯೂಸ್ ಫ್ರೆಶ್ ಸಿ ಎಸ್ ಕೋರ್ಸಸ್ ನೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೊಸ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಸ್ ಓಪನ್ ಆಗ್ತಾ ಇದೆ ಇನ್ ಟೇಕು ಜಾಸ್ತಿ ಆಗಿದೆ ನಂಬರ್ ಆಫ್ ಸೀಟ್ಸ್ ಇನ್ ದ ಸ್ಟ್ರೀಮ್ ಅಪ್ ಬೈ ಸಿಕ್ಸ್ ಹಂಡ್ರೆಡ್ ಇನ್ ಸಮ್ ಕಾಲೇಜಸ್ ಕೆಲವು ಕಾಲೇಜಲ್ಲಿ ಆರುನೂರು ಸೀಟಿಗಿಂತ ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಯಿತು ಇಷ್ಟು ದಿನ ಜಾಸ್ತಿ ಆಗದಿದ್ದಿದ್ದು ಈ ವರ್ಷವೇ ಯಾಕೆ ಜಾಸ್ತಿ ಆಯಿತು ಇಲ್ಲೊಂದು ಕಡೆ ನೋಡಬಹುದು ಎ ಐ ಸಿ ಟಿ ಅಂತಿದೆ ದಿಸ್ ಇಸ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಇವರೇ ಸೀಟ್ಸು ಅಪ್ರೂವಲ್ ಕೊಡೋದು ಜಾಸ್ತಿ ಮಾಡೋದಕ್ಕೆ ಅಪ್ರೂವಲ್ ಕೊಡೋದು ಇಲ್ಲ ಹೊಸ ಬ್ರ್ಯಾಂಚ್ ಓಪನ್ ಮಾಡಬೇಕು ಅಂದರೆ ಅಪ್ರೂವಲ್ ಕೊಡೋದೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಏನು ಮಾಡಿದ್ರು ಇವರು ಅಂದರೆ ದ ಡ್ರಾಸ್ಟಿಕ್ ಇನ್ಕ್ರೀಸ್ ಈಸ್ ಬಿಕಾಸ್ ಎ ಐ ಸಿ ಟಿ ಹ್ಯಾಸ್ ರಿಮೂವ್ಡ್ ದ ಕ್ಯಾಪ್ ಆನ್ ನಂಬರ್ ಆಫ್ ಸೀಟ್ಸ್ ಮೊದಲು ಒಂದು ಬ್ರ್ಯಾಂಚಲ್ಲಿ ಅರವತ್ತು ನೂರಿಪ್ಪತ್ತು ನೂರೆಂಬತ್ತು ಟೂ ಫಾರ್ಟಿ ಮ್ಯಾಕ್ಸಿಮಮ್ ಟೂ ಫಾರ್ಟಿಗೆ ನಿಂತು ಹೋಗ್ತಿತ್ತು ಹಾಗಾಗಿ ಜನ ಏನು ಮಾಡಿದ್ರು ಸೇಮ್ ಬ್ರಾಂಚ್ನೆ ಬೇರೆ ಹೆಸರು ಇಟ್ಕೊಂಡು ಬೇರೆ ಬೇರೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಎ ಸಿಟಿ ಏನು ಮಾಡ್ತು ಕ್ಯಾಪ್ ತೆಗೆದುಬಿಡ್ತು ಏನು ಕ್ಯಾಪ್ ತೆಗೀತು ಅಂದರೆ ನಿಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲವಾ ತೊಂದರೆ ಇಲ್ಲ ಫ್ಯಾಕಲ್ಟಿ ಇಲ್ವಾ ತೊಂದರೆ ಇಲ್ಲ ನೀವು ಸ್ಟಾರ್ಟ್ ಮಾಡಿ ಎಷ್ಟು ಬೇಕಾದರೂ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಬಂದರೆ ಅಡ್ಮಿಷನ್ ಮಾಡ್ಕೊಳ್ಳಿ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಜನ ಇಷ್ಟ ಬಂದಷ್ಟು ಇಂಟೆಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ದ ಕ್ಯಾಪ್ ಆನ್ ದ ನಂಬರ್ ಆಫ್ ಸೀಟ್ಸ್ ಡಿಪೆಂಡಿಂಗ್ ಆನ್ ದ ಅವೈಲಿಬಿಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫ್ಯಾಕಲ್ಟಿ ಇಟ್ ಹ್ಯಾಸ್ ಆಲ್ಸೋ ಅಲೌಡ್ ಮರ್ಜರ್ ಆಫ್ ಕೋರ್ಸಸ್ ಲೈಕ್ ಸಿ ಎಸ್ ವಿತ್ ಇನ್ಫಾರ್ಮೇಷನ್ ಸೈನ್ಸ್ ಸಿ ಎಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸು ಕ್ಲಬ್ ಮಾಡ್ಕೋಬಹುದು ಮರ್ಜ್ ಮಾಡ್ಕೋಬಹುದು ಮರ್ಜ್ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಕಾಲೇಜ್ಗಳಿಗೆ ಫಾರ್ ಎಕ್ಸಾಂಪಲ್ ಸಿ ಎಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟ ಹತ್ತು ಲಕ್ಷ ಆಯಿತು ಅಂದ್ಕೊಳ್ಳಿ ಇನ್ಫಾರ್ಮೇಷನ್ ಸೈನ್ಸ್ಗೆ ಒಂಬತ್ತು ಲಕ್ಷ ಅಷ್ಟೇ ಕೊಡ್ತಾ ಇದ್ದಿದ್ದು ಸ್ವಲ್ಪ ಕಡಿಮೆ ಇರ್ತಿತ್ತು ಒಂದು ಲಕ್ಷ ಕಡಿಮೆ ಅಂದ್ಕೊಳ್ಳಿ ಈಗ ಸಿ ಎಸ್ ವೈ ಎಸ್ಸು ಮರ್ಜ್ ಮಾಡಿದ್ರೆ ಸೀಟ್ಸ್ ಜಾಸ್ತಿ ಆಯಿತು ಸೊ ಈಗ ಐ ಎಸ್ ಅನ್ನೋದೇ ಇಲ್ಲ ಸಿ ಎಸ್ಗೆ ಮೊದಲು ಹತ್ತು ಲಕ್ಷ ಏನು ಬರ್ತಿತ್ತು ಅಷ್ಟು ಬರುತ್ತೆ ಈಗ ಸೊ ಇನ್ಸ್ಟಿಟ್ಯೂಷನ್ಸ್ಗೆ ಅನುಕೂಲ ಮಾಡೋದಕ್ಕೆ ಸಿ ಎಸ್ ಐ ಎಸ್ ಮರ್ಜಿ ಆಯಿತು ಆಮೇಲೆ ದೇ ಹ್ಯಾವ್ ರಿಮೂವ್ ದ ಕ್ಯಾಪ್ ಆನ್ ದ ಅಪ್ಪರ್ ಲಿಮಿಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲವೇ ಬೇಡ ಫ್ಯಾಕಲ್ಟಿ ಫ್ಯಾಕಲ್ಟಿ ನಿಮಗೂ ಗೊತ್ತು ಸುಮ್ಮನೆ ತುಂಬ ಕೇಳ್ತಾ ಇರ್ತೀರ ಕಾಲೇಜ್ ಹೇಗಿದೆ ಕಾಲೇಜ್ ಹೀಗಿದೆ ಹಾಗಿದೆ ಪ್ಲೇಸ್ಮೆಂಟ್ ಹೇಗಿದೆ ಅಂತ ಫ್ಯಾಕಲ್ಟಿ ಬಗ್ಗೆ ಯಾರು ಕೇಳೋದು ಯಾಕಂದರೆ ಫ್ಯಾಕಲ್ಟಿನ ಪಾಠ ಮಾಡೋದಕ್ಕೆ ಯಾರು ಬರ್ತಿದ್ದಾರೆ ನಿಮ್ಗೇನಾದರೂ ಆಸೆ ಇದೆಯಾ ಫ್ಯಾಕಲ್ಟಿ ಆಗಬೇಕು ನನ್ನ ನೆಕ್ಸ್ಟ್ ಪ್ರೊಫೆಸರ್ ಆಗಬೇಕು ನಿಮಗೂ ಆಸೆ ಇಲ್ಲ ಯಾರಿಗೂ ಆಸೆ ಇಲ್ಲ ಅಂದಮೇಲೆ ಪಾಠ ಮಾಡೋದಕ್ಕೆ ಯಾರು ಬರ್ತಾರೆ ಎಲ್ರಿಗೂ ಸ್ಕೂಲ್ ಚೆನ್ನಾಗಿರಬೇಕು ಕಾಲೇಜ್ ಚೆನ್ನಾಗಿರಬೇಕು ಯಾರ ಮಕ್ಕಳೂ ಮಾಸ್ಟ್ರಾಗು ಮೇಡಮ್ ಅಂತ ಯಾರು ಮನೆಯಲ್ಲಿ ಯಾರೂ ಹೇಳಲ್ಲ ಮತ್ತು ಹೊಸ ಟೀಚರ್ಸು ಚೆನ್ನಾಗಿರೋ ಟೀಚರ್ಸ್ ಎಲ್ಲಿಂದ ಬರ್ತಾರೆ ಸೊ ಹಾಗಾಗಿ ದೇರ್ ಇಸ್ ಎ ಸ್ಕೇರ್ ಸಿಟಿ ಆಫ್ ಫ್ಯಾಕಲ್ಟಿ ಮೇನ್ಲಿ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಐಲೈಡ್ ಲೈಡ್ ಬ್ರ್ಯಾಂಚಸ್ ಹಾಗಾಗಿ ನೀವೇ ಇಂಡಿಪೆಂಡೆಂಟಾಗಿ ಏನಾದರೂ ನಾನೇ ಓದ್ತೀನಿ ನಾನೇ ಏನಾದರೂ ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ಖಂಡಿತ ಸೇರಿಕೊಳ್ಳಿ ತುಂಬ ಕಾಲೇಜಸಲ್ಲಿ ತುಂಬ ಸೀಟ್ಸ್ ಜಾಸ್ತಿ ಆಗಿದೆ ಅದರಲ್ಲೂ ಹಂಡ್ರೆಡ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಹೊಸ ಹೊಸ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ ನೋಡೋಣ ಇನ್ ಡೀಟೈಲ್ ಅಟ್ಲೀಸ್ಟ್ ಹಂಡ್ರೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ದ ಸ್ಟೇಟ್ ಹ್ಯಾವ್ ರಿಸೀವ್ಡ್ ಅಪ್ರೂವಲ್ ಟು ಸ್ಟಾರ್ಟ್ ಆರ್ ಇನ್ಕ್ರೀಸ್ ದರ್ ಇನ್ಟೇಕ್ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇಟ್ಸ್ ಅಲೈಡ್ ಪ್ರೋಗ್ರಾಮ್ಸ್ ಅಟ್ಲೀಸ್ಟ್ ಒಂದು ನೂರು ಕಾಲೇಜಲ್ಲಿ ಹೊಸ ಕೋರ್ಸಸ್ ಓಪನ್ ಮಾಡೋದಕ್ಕೆ ಇಲ್ಲಾಂದರೆ ಇನ್ಕ್ರೀಸ್ ಇನ್ ಇನ್ಟೇಕ್ಗೆ ಪರ್ಮಿಷನ್ ಸಿಕ್ಕಿದೆ ಯಾವ್ಯಾವ ಹೊಸ ಕೋರ್ಸಸ್ ಬೇರೆ ಬೇರೆ ಕಾಲೇಜಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಡೇಟಾ ಸೈನ್ಸ್ ಸೈಬರ್ ಸೆಕ್ಯೂರಿಟಿ ಫಾರ್ ದ ಅಪ್ಕಮಿಂಗ್ ಇಯರ್ ಸಮ್ ಆಫ್ ದ ಕಾಲೇಜಸ್ ಹ್ಯಾವ್ ಇನ್ಕ್ರೀಸ್ ದೇರ್ ಇನ್ಟೇಕ್ ಇಂದ ಸ್ಟ್ರೀಮ್ ಬೈ ಅಪ್ ಟು ಸಿಕ್ಸ್ ಹಂಡ್ರೆಡ್ ಸೀಟ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಕಾಲೇಜು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ನೀವೇ ನೋಡಬಹುದು ಯಾರ್ನೂರು ಸೀಟ್ ಅಂತ ಹೇಳ್ತಾ ಇದ್ದಾರೆ ಕೆಲವು ಯೂನಿವರ್ಸಿಟಿಯವರು ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಕಂಪ್ ಬರೀ ಕಂಪ್ಯೂಟರ್ ಸೈನ್ಸ್ ಸೀಟ ಇಟ್ಕೊಂಡಿದ್ದಾರೆ ಆಸ್ ಪರ್ ದ ಡೇಟಾ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಹ್ಯಾವ್ ಬೀನ್ ಇಶ್ಯೂಡ್ ಟು ಒನ್ ನಾಟ್ ಫೋರ್ ಇಂಜಿನಿಯರಿಂಗ್ ಕಾಲೇಜಸ್ ಎನ್ ಓ ಸಿನೂ ಆಲ್ರೆಡಿ ಕೊಟ್ಟಾಗಿದೆ ನೂರ ನಾಲ್ಕು ಕಾಲೇಜಿಗೆ ಅಮಾಂಗ್ ದೆಮ್ ಅಟ್ಲೀಸ್ಟ್ ಹಂಡ್ರೆಡ್ ಕಾಲೇಜಸ್ ಹ್ಯಾಡ್ ಶಾರ್ಟ್ ಪರ್ಮಿಷನ್ ಟು ಇನ್ಕ್ರೀಸ್ ದ ಇನ್ ಟೇಕ್ ಆರ್ ಸ್ಟಾರ್ಟ್ ಪ್ರೋಗ್ರಾಮ್ಸ್ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್ ಯಾವುದೇ ಹೊಸ ಕೋರ್ಸ್ ಬಂದರೂ ಅಲೈಡ್ ಬ್ರಾಂಚಸ್ ಆಫ್ ಕಂಪ್ಯೂಟರ್ ಸೈನ್ಸೇ ಬರುತ್ತೆ ದ ಡ್ರಾಸ್ಟಿಕ್ ಇನ್ಕ್ರೀಸ್ ಇಸ್ ಬಿಕಾಸ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಆ್ಯಸ್ ರಿಮೂವ್ ದ ಕ್ಯಾಪ್ ಅಂದ ನಂಬರ್ ಆಫ್ ಸೀಟ್ಸ್ ಸಬ್ಜೆಕ್ಟು ಅವೈಲಬಿಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫ್ಯಾಕಲ್ಟಿ ಮೊದಲು ಇಷ್ಟು ಜನಕ್ಕೆ ಇಷ್ಟು ಫ್ಯಾಕಲ್ಟಿ ಬೇಕು ಈ ಥರ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅಂತೆಲ್ಲ ಕೇಳಿ ಕಂಡೀಷನ್ ಹಾಕಿ ಕೊಡ್ತಿದ್ರು ಈಗ ಹುಚ್ಚಾಪಟ್ಟೆ ಕೊಡ್ತಿದ್ದಾರೆ ಒಂದು ಸರಿ ಜಾಸ್ತಿ ಆಗಿದ್ದು ಮತ್ತು ಕಡಿಮೆ ಆಗಲೇಬೇಕು ಇನ್ನೊಂದು ಐದು ಹತ್ತು ವರ್ಷಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಆಗುತ್ತೆ ಆರ್ ಎನ್ ಎಸ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ಆರ್ ಎನ್ ಎಸ್ ಬಗ್ಗೆ ಇದೆ ಆರ್ ಎನ್ ಎಸ್ ಎಸ್ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಹ್ಯಾಡ್ ಟು ಫಾರ್ಟಿ ಸೀಟ್ಸ್ ಈಚ್ ಫಾರ್ ಸಿ ಎಸ್ ಅಂಡ್ ಐ ಎಸ್ ಸಿ ಎಸ್ ಇನ್ನೂರ ನಲವತ್ತಿತ್ತು ಐ ಎಸ್ ಇನ್ನೂರ ನಲವತ್ತಿತ್ತು ನಾನ್ನೂರ ಎಂಬತ್ತಾಯಿತು ಇನ್ನೂ ನೂರು ಇಪ್ಪತ್ತು ಆ್ಯಡ್ ಮಾಡಿಕೊಟ್ರು ಟೋಟಲಿ ಈಗ ಆರ್ ಎನ್ ಎಸ್ ಅಲ್ಲಿ ಆರ್ನೂರು ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇದೆ ಅಲ್ಲಿ ಐ ಎಸ್ ಇಲ್ಲ ಈಗ ಸಿ ಎಸ್ ಇಸ್ ಅ ಫ್ರಂಟ್ ರನ್ನರ್ ಸ್ಟೂಡೆಂಟ್ಸ್ ಡೂ ನಾಟ್ ಗೆಟ್ ಸಿ ಎಸ್ ಯೂಶ್ವಲಿ ಅಪ್ ಫಾರ್ ಸಿ ಎಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತಾರೆ ಈ ಪೇಪರಲ್ಲಿ ಏನು ನಿಮಗೂ ಗೊತ್ತು ಸಿ ಎಸ್ ಇಲ್ಲಾಂದರೆ ಐ ಎ ಎಸ್ಗೆ ಹೋಗ್ತೀರಾ ವಿತ್ ಎ ಎಸ್ ಇಟ್ ಈಸ್ ನ್ಯೂ ಕಾನ್ಸೆಪ್ಟ್ ಟು ಕನ್ಸಾಲ್ಟೇಟ್ ದ ಕೋರ್ಸಸ್ ವಿ ಡಿಸೈಡೆಡ್ ಟು ಡೂ ದಟ್ ಅಂತ ಆರ್ ಎನ್ ಎ ಸಿ ಟಿ ಪ್ರಿನ್ಸಿಪಲ್ ರಮೇಶ್ ಬಾಬುವರು ಹೇಳಿದ್ದಾರೆ ದೇರ್ ಈಸ್ ಎ ಸೊಸೈಟಲ್ ಡಿಮ್ಯಾಂಡ್ ದಟ್ ಸ್ಟೂಡೆಂಟ್ಸ್ ಟೇಕ್ ಅಪ್ ಸಿ ಎಸ್ ಸೊಸೈಟಿ ಪ್ರೆಷರು ಪೇರೆಂಟ್ಸ್ ಪ್ರೆಷರು ಇಲ್ಲ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಪ್ರೆಷರು ಗೊತ್ತಿಲ್ಲ ಎಲ್ರಿಗೂ ಸಿ ಎಸ್ ಬೇಕು ಲಾಸ್ಟ್ ಇಯರು ಅರವತ್ತನಾಲ್ಕು ಲಕ್ಷ ಇದ್ದಿದ್ದ ಸೀಟು ಲಾಸ್ಟ್ ಇಯರ್ ಇದ್ದಿದ್ದು ಈಗ ಅರವತ್ತ್ನಾಲ್ಕು ಲಕ್ಷ ಆಗಿದೆ ಅಂತ ಹೇಳ್ತಿದ್ದಾರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೆವರೆಲ್ ಕಾಲೇಜಸ್ ಹ್ಯಾವ್ ಸಾಟ್ ದ ಪ್ರೋಗ್ರೆಸಿವ್ ಕೆಲವು ಬ್ರಾಂಚಸ್ ಎಲ್ಲ ಕೆಲವು ರಿಮೋಟ್ ಪ್ಲೇಸಸ್ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಟೀಚರ್ಸ್ ಇಲ್ಲ ಅಂದರೆ ಕೆಲವು ಬ್ರಾಂಚಸ್ಸು ಪ್ರೋಗ್ರೆಸಿವ್ ಆಗಿ ಕ್ಲೋಸು ಸಹ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಟಿ ವೈ ಹ್ಯಾಡ್ ಟೈಮ್ಸ್ ಆಫ್ ಇಂಡಿಯಾ ಕಟ್ಟಿಂಗ್ ಇದು ಹ್ಯಾಡ್ ರಿಪೋರ್ಟೆಡ್ ಅರ್ಲಿಯರ್ ದಟ್ ಆಸ್ ಪರ್ ದ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಬೈ ದ ಡಿಪಾರ್ಟ್ಮೆಂಟ್ ಟೋಟಲ್ ಸೀಟ್ಸ್ ಇಂದ ಸ್ಟೇಟ್ ಹ್ಯಾಡ್ ಗಾನ್ ಅಪ್ ಟು ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಫ್ರಮ್ ಮೋರ್ ದ್ಯಾನ್ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಫ್ರಮ್ ಮೋರ್ ದ್ಯಾನ್ ಒನ್ ಪಾಯಿಂಟ್ ಟೂ ಲ್ಯಾಕ್ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸೀಟಿತ್ತು ಈ ವರ್ಷ ಟೋಟಲ್ಲು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಸೀಟ್ಸು ಒಂದು ಲಕ್ಷ ಮೂವತ್ತು ಸಾವಿರ ಆಗಿದೆ ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಸೀಟ್ ಇದೆ ಅಂತ ಹೇಳ್ತಾ ಇದ್ದಾರೆ ದ ನಂಬರ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್ ಅವೈಲಬಲ್ ಥ್ರೂ ಸಿ ಇ ಟಿ ಈಗ ಒಂದು ಒನ್ ಪಾಯಿಂಟ್ ಥ್ರೀ ಲ್ಯಾಕ್ಸನ್ನು ಥ್ರೂ ಸಿ ಇ ಟಿನೇ ಕೊಡೋದಿಲ್ಲ ಎಷ್ಟು ಕೊಡ್ತಾರೆ ಲಾಸ್ಟ್ ಇಯರು ಐವತ್ತೆಂಟು ಸಾವಿರದ ಎಂಟು ನೂರ ನಲವತ್ತೈದು ಸೀಟು ಥ್ರೂ ಸಿ ಇ ಟಿ ಆಗಿತ್ತು ಈ ವರ್ಷ ಐವತ್ತೆಂಟರಿಂದ ಅರವತ್ತೆರಡು ಸಾವಿರದ ಒಂಬೈನೂರ ಮೂವತ್ತು ಸೀಟ್ ಮಾತ್ರ ತ್ರೂ ಸಿ ಇ ಟಿ ಅಲಾಟ್ ಆಗುತ್ತೆ ದಿರ್ ಇಸ್ ಎ ಯಾಕೆ ಈ ಥರ ಜಾಸ್ತಿ ಆಗ್ತಾ ಇದೆ ಅಂತ ಯಾರೋ ಇನ್ನೊಬ್ಬರು ಹೇಳಿದ್ದಾರೆ ಅಲ್ಲಿ ಕ್ವಾಚಾ ಅನ್ನೋರು ಬಂಜಾರ ಅಕಾಡೆಮಿ ಫೌಂಡರು ಇವರೇನು ಹೇಳ್ತಿದ್ದಾರೆ ಅಂತ ಇದು ನನ್ನ ಅಭಿಪ್ರಾಯ ಎಲ್ಲ ನ್ಯೂಸ್ ಪೇಪರಲ್ಲಿ ಬಂದಿರೋದು ಬೇರೆ ಪ್ರಿನ್ಸಿಪಲ್ಸ್ ಹೇಳಿರೋದು ಬೇರೆಯವ್ರು ಹೇಳಿರೋದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಇಟ್ ಈಸ್ ಎ ಹರ್ಡ್ ಮೆಂಟಾಲಿಟಿ ದ

ಸೊ ಈ ಥರ ಹೇಳ್ತಿದ್ದಾರೆ ನೋಡೋಣ ಏನೇನಾಗುತ್ತೆ ದೇರ್ ಆರ್ ಟೂ ಫಿಫ್ಟೀನ್ ಕಾಲೇಜಸ್ ಅಂಡರ್ ವಿ ಟಿ ಯು ಅಂಡರ್ ವಿ ಟಿಯಲ್ಲಿ ಇನ್ನೂರ ಹದಿನೈದು ಕಾಲೇಜಿದೆ ಏನು ಇನ್ನೂರ ಹದಿನೈದು ಕಾಲೇಜಲ್ಲಿ ಅಟಾನಮಸ್ಸು ಬರುತ್ತೆ ನಾನ್ ಅಟಾನಮಸ್ ಕಾಲೇಜಸ್ಸು ಬರುತ್ತೆ ಸೊ ನೀವು ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರೋದು ಏನು ಅಂದರೆ ಲಾಸ್ಟ್ ಇಯರು ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಸೀಟ್ಸ್ ಇತ್ತು ಈ ವರ್ಷ ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಸೀಟ್ಸ್ ಆಗಿದೆ ಲಾಸ್ಟ್ ಇಯರು ಐವತ್ತೆಂಟು ಸಾವಿರದ ಇನ್ನೂರ ನಲವತ್ತೈದು ಸೀಟ್ ತ್ರೂ ಸೀಟಿಂದ ಅಲಾಟ್ ಆಯಿತು ಈ ವರ್ಷ ಅರವತ್ತೆರಡು ಸಾವಿರದ ಒಂಬೈನೂರ ಮೂವತ್ತು ಸೀಟು ಅಲಾಟ್ ಆಗಿದೆ ಅರೌಂಡ್ ಹಂಡ್ರೆಡ್ ಕಾಲೇಜಸಲ್ಲಿ ಹೊಸ ಕೋರ್ಸಸ್ಸು ಇಲ್ಲ ಇನ್ಕ್ರೀಸ್ ಇನ್ ಟೇಕ್ ಆಗಿದೆ ಸೊ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ಜಪ ಮಾಡೋರಿಗೆ ಒಳ್ಳೆ ಆಪರ್ಚುನಿಟಿ ಸೊ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೀವು ಅಂದ್ಕೋಬಹುದು ಕಟ್ ಆಫು ಖಂಡಿತ ಡ್ರಾಪ್ ಆಗಿಬಿಡುತ್ತೆ ಯಾವ ರ್ಯಾಂಕ್ ಬಂದರೂ ಕಂಪ್ಯೂಟರ್ ಸೈನ್ಸು ಸಿಗುತ್ತೆ ಚೆನ್ನಾಗಿರೋ ಕಾಲೇಜಲ್ಲಿ ಸೊ ಒಂದು ಮಟ್ಟಿಗೆ ನೀವು ಅನ್ಕೊಳ್ಳೋದು ನಿಮ್ಮ ಪ್ರಕಾರ ಸತ್ಯ ಆಗಿರ್ಬೋದು ಅದೇ ರೀತಿಯಲ್ಲಿ ತಿಳ್ಕೊಳ್ಳಿ ಮೆಡಿಕಲಲ್ಲಿ ಈ ಸರಿ ಏನೇನೋ ಆಗಿಬಿಟ್ಟಿದೆ ನೀಟಲ್ಲಿ ತುಂಬ ಜನಕ್ಕೆ ಯಾವ್ಯಾವ ರ್ಯಾಂಕ್ ಬಂದುಬಿಟ್ಟಿದೆ ಸೊ ಅವರು ಎಲ್ಲ ಹೋಗ್ತಾರೆ ಲಾಂಗ್ ಟರ್ಮ್ ಹೋಗಬೇಕು ಎಲ್ಲರೂ ಲಾಂಗ್ ಟರ್ಮ್ ಹೋಗೋಕ್ಕಾಗೋದಿಲ್ಲ ಒಂದಷ್ಟು ಜನ ಇಂಜಿನಿಯರಿಂಗ್ ಬರಲೇಬೇಕು ನೆಕ್ಸ್ಟು ಲಾಂಗ್ ಟರ್ಮ್ ಒಂದು ವರ್ಷ ಎರಡು ವರ್ಷ ಹೋಗಿರೋರು ಈ ವರ್ಷ ಸೀಟ್ ಸಿಗಲಿಲ್ಲ ಅಂದರೆ ಖಂಡಿತ ಇಂಜಿನಿಯರಿಂಗ್ ಬರಬೇಕು ಅವರೆಲ್ಲ ಬಂದರೆ ಅವರೆಲ್ಲ ನಿಮ್ಗೆ ಕಾಂಪಿಟೇಟರ್ಸ್ ಫಾರ್ ಯುವರ್ ಇನ್ಫಾರ್ಮೇಷನ್ ನೀಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಂದರೆ ಲಾಂಗ್ ಟರ್ಮ್ ಹೋಗಿ ಬಂದವರು ಮೋರ್ ದ್ಯಾನ್ ಟೆನ್ ತೌಸಂಡ್ ಸ್ಟೂಡೆಂಟ್ಸು ಬರೆದಿದ್ದರು ಅದಕ್ಕಿಂತ ಹಿಂದಿನ ವರ್ಷದವರು ಎಂಟು ಸಾವಿರ ಜನ ಬರೆದಿದ್ದರು ಸೊ ಸೀಟ್ ಸಿಗುತ್ತಾ ಗುಡ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಬೆಟರ್ ಆಪ್ಷನ್ ಈಸ್ ಇಂಜಿನಿಯರಿಂಗ್ ಬಿಕಾಸ್ ಇಂಜಿನಿಯರಿಂಗಲ್ಲಿ ಮೂರು ವರ್ಷ ಆದ ತಕ್ಷಣವೇ ನಿಮ್ಮ ಕೈಯಲ್ಲಿ ಒಂದು ಆಫರ್ ಲೆಟರ್ ಇರುತ್ತೆ ಮಿನಿಮಮ್ ಒಂದು ಆಫರ್ ಒಳ್ಳೆ ಕಾಲೇಜಲ್ಲಿದ್ದರೆ ಎರಡು ಮೂರು ಇರುತ್ತೆ ಸಿಕ್ಸ್ತ್ ಸೆಮ್ ಓದಬೇಕಾದ್ರೆ ನೀವು ಯಾವುದಾದ್ರೂ ಒಳ್ಳೆ ಕಾಲೇಜ್ಗೆ ಹೋಗಿ ಕೇಳಿ ಸಿಕ್ಸ್ ಸೆಮ್ ಇನ್ನೂ ಎಕ್ಸಾಮ್ ಬರೆದಿಲ್ಲ ಆಲ್ರೆಡಿ ದೇ ಹ್ಯಾವ್ ಗಾಟ್ ಆಫರ್ ಲೆಟರ್ಸ್ ಇದೆ ಕೆಲವು ಕಾಲೇಜಲ್ಲಿ ಹೋಗಿ ನೀವು ಕೇಳಬೇಕು ಮನೆಯಲ್ಲೇ ನಾಲ್ಕು ಗೋಡೆ ಮಧ್ಯೆ ಕೂರೋದೆಲ್ಲ ಕಾಲೇಜ್ಗಳಿಗೆ ಹೋಗಿ ಸಿಕ್ಸ್ ಸೆಮ್ಮಲ್ಲೇ ಆಲ್ರೆಡಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಡೀತಿದೆ ಅದೇ ಮೆಡಿಕಲ್ಗೆ ಹೋದ್ರೆ ನೀವು ಐದೂವರೆ ವರ್ಷ ಓದಬೇಕು ಮೇಲೆ ನೀವು ಜಾಬ್ಗೆ ಹೋಗಬೇಕು ಇಲ್ಲಿ ಮೂರು ವರ್ಷ ಆದ ತಕ್ಷಣ ನಿಮ್ಮ ಆಫರ್ ಲೆಟರ್ ಇರುತ್ತೆ ನಾಲ್ಕು ವರ್ಷ ಆದಮೇಲೆ ನೀವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಳ್ಳೊಳ್ಳೆ ಸ್ಯಾಲ್ರಿ ಬರ್ತಿರುತ್ತೆ ಅಂತ ಸೊ ಹಾಗಾಗಿ ಅವರಿಗೆ ಅವರು ನೀಟ್ ಬಿಟ್ಟು ಪರವಾಗಿ ನಾನು ಇಂಜಿನಿಯರಿಂಗೇ ಮಾಡ್ತೀನಿ ನನ್ನ ಕೆರಿಯರ್ ಇಲ್ಲಿ ನಾನು ರೂಪಿಸ್ಕೋತೀನಿ ಅಂತ ಬರೋ ಚಾನ್ಸಸ್ಸು ಇರುತ್ತೆ ಅವರೆಲ್ಲ ಬಂದಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸೊ ಕಟ್ ಆಫ್ ಡ್ರಾಪ್ ಆಗೋ ಪ್ರಶ್ನೆಯೇ ಇಲ್ಲ ಆಗ ಸೊ ಕಟ್ ಆಫು ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತ ನೀವು ಬೇಕಾದರೂ ತಿಳ್ಕೋಬಹುದು ನನ್ನ ಪ್ರಕಾರ ಕಟ್ ಆಫ್ ಏನು ಡ್ರಾಪ್ ಆಗೋಲ್ಲ ಯಾಕೆಂದರೆ ತುಂಬ ಜನ ಜಾಸ್ತಿ ಬರೆದಿದ್ದಾರೆ ಈ ವರ್ಷ ಆ್ಯಸ್ಪಿರಂಟ್ಸ್ ಜಾಸ್ತಿ ಇದ್ದಾವೆ ಕಾಂಪಿಟೇಷನ್ ಜಾಸ್ತಿ ಇದೆ ಎಲ್ಲರೂ ಮೆಡಿಕಲ್ ಡೆಂಟಲ್ಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಇಂಜಿನಿಯರಿಂಗ್ ಇಸ್ ಅ ಬೆಸ್ಟ್ ಆಪ್ಷನ್ ನೆಕ್ಸ್ಟು ಮೆಡಿಕಲ್ ಹಾಗಾಗಿ ಕಟ್ ಆಫ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂದ್ಕೊಳ್ಳಿ ತುಂಬ ಡ್ರಾಪ್ ಆಗುತ್ತೆ ಅಂತ ತುಂಬ ಆಸೆ ಇಟ್ಕೊಬಿಡಿ ತುಂಬ ಆಸೆ ಇಟ್ಕೊಂಡ್ರೆ ನಿರಾಸೆ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಆಸೆ ಇಟ್ಕೊಳ್ಳಿ ನಿರಾಸೆ ಆದರೂ ಆಗ ತೊಂದರೆ ಆಗೋದಿಲ್ಲ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ನೀವು ಇಷ್ಟಪಟ್ಟಂಥ ಕಾಲೇಜಲ್ಲಿ ಇಷ್ಟಪಟ್ಟಂಥ ಕೋರ್ಸಸ್ ಸಿಗಲಿ ನಿಮಗೆ ಥ್ಯಾಂಕ್ ಯು